ಈ ಜಾಗ ಒಂದು ಇದು ಕನೆಕ್ಟಿಂಗು ಈ ಜಾಗ ಹಿಂಗಿದೆ ಇಲ್ಲೊಂದು ತೆಂಗಿನ ಮರ ಐತಪ್ಪ ಅದು ರಿಜಿಸ್ಟರ್ ಮಾಡಿ ಕೊಡೋರು ಹಿ ಸೆಟ್ ಕಂಡೀಷನ್ ನಂಬರ್ ಒನ್ ನೀವು ಮೂರು ಅಂದರೆ ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಇದು ಮೂರು ತಗೋಬೇಕು ಒಂದು ತೆಂಗಿನ ಮರ ಪಕ್ಕದವ್ರಿಗೆ ಬಿಟ್ಕೊಡ್ಬೇಕು ಬಾರ್ಡ್ರಿಗೆ ತೆಂಗಿನ ಗಿಡ ಬರ್ತಾ ಇದೆ ಅವನು ತೊಗೊಳಕ್ ಮುಂಚೆ ಗಣೇಶ್ ಅವರೇ ಒಂದು ಕಂಡೀಷನು ಈ ತೆಂಗಿನ ಗಿಡ ಅವ್ರದ್ದು ಅಲ್ಲ ಸ್ವಾಮಿ ತೊಗೊಳಕ್ಕೆ ಮುಂಚೆನೇ ಈ ಥರ ಕಂಡೀಷನ್ ಹಾಕಾರ ಇಲ್ಲ ಸರ್ ಅವರು ಹಂಗೆ ಹೇಳಿದ್ದಾರೆ ನಮ್ಮ ಸರ್ಕಾರ ಹಾಕಿರೋಲ್ಲ ಇನ್ನು ಇವ್ನು ಹಿಂಗೆ ಹಾಕ್ಸಕ್ ಸಾಧ್ಯ ಹೌದಪ್ಪ ಎಲ್ಲರೂ ಅಷ್ಟೇ ಕಂಬಿ ಇದು ನಮ್ಮ ಕರೆಂಟ್ ಬೇಕು ಅಂದರೆ ಕಂಬ ಹಾಕ್ಸಿ ಹಾಕ್ಸ್ತಾರೆ ಹಾಗಂತ ಅದು ನಿನ್ನ ಸ್ವತ್ತು ಹೆಂಗೆ ಆಗ್ತದೆ ಅದು ಕಂಬ ಯಾವ ಜಾಗದಲ್ಲಿದೆ ಅದು ನನ್ನ ಲ್ಯಾಂಡು ಇಲ್ಲ ಜಾಗ ನಿಮ್ದಿರ್ಬೋದು ಕಂಬ ನಾನು ಹಾಕ್ಸಿದ್ರೆ ಸೊ ಕಂಬ ನಂದು ಇನ್ನು ತೆಗಿಬೇಕಾದ್ರೆ ನಂಗೆ ದುಡ್ಡು ಕೊಡ್ಬೇಕು ನೀವು ಈ ಏ ನೋಡ ಬೆಂಗಳೂರು ಅವರು ಫೋನ್ ಮಾಡೋರು ಅಂತ ಅದು ಕೋಡ್ ಅದು ಅವ್ರು ಬಂದಿರೋ ಕಣ ಇದು ಅಂತ ಅಂದ ತಕ್ಷಣ ಅವನು ಅದು ಹದಿನೈದನ್ನ ಇಪ್ಪತ್ತೈದು ಮಾಡ್ಬಿಡ್ತಾನೆ ಅದೇ ಒಂದೊಂದು ಕಲ್ಲು ಹಾಕ್ಸೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಆಬ್ವಿಯಸ್ಲಿ ಅದನ್ನು ಸರ್ವೇನ ಹತ್ರ ನಾವು ಸರ್ವೆ ಮಾಡಿಸ್ ಸರ್ವೆ ಮಾಡಿಸದೆ ಮಾತ್ರ ತಗೊಬಿಡಿ ಸರ್ ದಯವಿಟ್ಟು ಸರ್ವೆ ಮಾಡಿಸಿ ಸರ್ವೆ ಮಾಡ್ಸದೇ ತಗೊಂಡ್ರೆ ಭಾಳ ಪ್ರಾಬ್ಲಮ್ ಆಯ್ತು ಅಂದರೆ ಒಂದು ಈ ಫಾರ್ಮ್ ಲ್ಯಾಂಡಿನ ಒಂದು ವಿಷಯದಲ್ಲಿ ಇವಾಗ ನೀವು ಒಂದು ನೂರು ಕಿಲೋಮೀಟ್ರಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಮಾಡ್ತೀರಿ ಒಂದು ಎಕರೆ ಅಕ್ಕಪಕ್ಕದವನೇ ಓನರ್ ಆಗಿರ್ತಾನೆ ಓಲ್ಡ್ ಓಲ್ಡ್ ಓನರು ಸರಿನಾ ಅವನಿಗೆ ಆ ಒಂದು ಹಳೆಯ ಒಂದು ಹೋಲ್ಡ್ ಇನ್ನೂ ಅದೇ ಹ್ಯಾಂಗ್ ಓವರೇ ಇರುತ್ತೆ ಇದು ನಂದೇ ಲ್ಯಾಂಡು ಸರಿ ನೀವು ತೊಗೊಂಡ್ಮೇಲೂ ಅವನು ಆ ಸುಬರ್ದಸ್ಗೆನ ಹಿ ಟ್ರೈಸ್ ಟು ಕ್ಯಾಶ್ ದಟ್ ಅಲ್ಲಿ ಆ ಒಂದು ಜವಾಬ್ದಾರಿ ನಾನೇ ಇಟ್ಕೋಬೇಕು ಅನ್ನೋದು ಭಾಳ ಪ್ರಯತ್ನ ಇರುತ್ತೆ ಯಾಕಂದರೆ ಅದು ಅವನಾಗಿರುತ್ತಲ್ಲ ಮುಂಚೆ ಅವನದು ಅಥವಾ ಅದಕ್ಕೆ ಹಿಂದಿನ ಓನರ್ ಇವನಾಗಿರ್ತಾನೆ ಸೆಕೆಂಡ ಥರ್ಡ್ ಹ್ಯಾಂಡು ಮುಂಚಿನವನು ಸೊ ಏನಾಗ್ತದೆ ಈ ಬೆಂಗಳೂರಿನವ್ರಿಗೆ ಸಮಯ ಇರೋದಿಲ್ಲ ಮತ್ತು ಬೆಂಗಳೂರಿನವರು ಅಲ್ಲಿ ಹೋಗೋದಕ್ಕಾಗಲ್ಲ ಅಂದಿಲ್ಲ ಅದು ಕಂಪ್ಲೀಟ್ ಅಡ್ವಾಂಟೇಜ್ ಅವ್ನು ತೊಗೊತಾನೆ ಅಲ್ಲಿ ಅವನೇ ಏನೋ ಬಿತ್ಕೊಳ್ಳೋದು ಅವನೇ ಏನೋ ಇದು ಮಾಡ್ಕೊಳ್ಳೋದು ಹೋಗ್ತಾ ಹೋಗ್ತಾ ಇಟ್ಸ್ ಆಲ್ಮೋಸ್ಟ್ ಅವನೇ ಓನರ್ ಅನ್ನೋ ರೀತಿ ಬಿಹೇವಿಯರ್ ಇರುತ್ತೆ ಸೊ ಒಂದು ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರ ವಹಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅಕ್ಕಪಕ್ಕ ಇರೋನ ಚೆನ್ನಾಗಿ ಇಟ್ಕೋಬೇಕು ಒಂದಾದರೆ ಭಾಳ ಇಟ್ಕೊಂಡ್ರು ಕಷ್ಟ ಹೆಂಗೆ ಅಂತಂದರೆ ನೈಬರ್ಸ್ ಏನು ಮಾಡ್ತಾರೆ ಅದು ಆ ಊರಿನವ್ರು ಆಗಿದ್ರೆ ನಿಮ್ಮ ಹತ್ರ ಫ್ರೆಂಡ್ ಆಗಿರೋ ಥರ ಬಂದು ಅದನ್ನ ಕಬ್ಜಾ ಮಾಡ್ಕೊಳಕ್ಕೆ ಇಟ್ಸ್ ಎ ಫ್ರೆಂಡ್ಲಿ ಕಬ್ಜಾ ಕೈಂಡ್ ಆಫ್ ಏನು ಅಂದರೆ ನಿಮಗೆ ಹೆಲ್ಪ್ ಮಾಡೋ ಥರ ಬರೋದು ಕೆಲಸ ಎಲ್ಲ ನಿಮ್ಮ ಹತ್ರ ಮಾಡ್ಕೊಡ್ತೀನಿ ಅನ್ನೋದು ಬಟ್ ನೀವು ಅಲ್ಲಿ ಹೋದಾಗ ನೀವು ಪ್ರವೇಶನೂ ಇರಲ್ಲ ಯಾವಾಗಲೂ ಅಲ್ಲೇ ಇರ್ತಾರೆ ನಿಮ್ಮಿಂದನೇ ಇರ್ತಾರೆ ಎಲ್ಲಿ ಏನು ತಪ್ಕೊಂಡಿರ್ತೀರೋ ಅಂತ ಸೊ ನಿಮ್ಗೆ ಆ ಪ್ರೈವಸಿ ಸಿಗೋಲ್ಲ ಸೊ ಇದೊಂಥರ ಅಕ್ಕಪಕ್ಕದವರು ಒಳಗೆ ಬಿಟ್ಕೊಂಡ್ರಿ ಅಂದರೆ ಇಟ್ಸ್ ಆಲ್ಮೋಸ್ಟ್ ಎ ಕಬ್ಜಾನೆ ಅದು ಅವ್ರನ್ನ ಒಂದು ಒಂದು ಆ ಡಿಸ್ಟೆನ್ಸಲ್ಲೂ ಇಟ್ಕೊಳ್ಳಿ ತೊಂದರೆ ಕೊಡದರ ಥರ ನೋಡಿಕೊಂಡ್ರೆ ಸಾಕು ನಾನು ಜೋಳ ಬೆಳ್ಕೊತೀನಿ ನಿಮಗೆ ಅರ್ಧ ಕೊಟ್ಬಿಡ್ತೀನಿ ಅರ್ಧವೂ ಅಲ್ಲ ಅರ್ಧದಲ್ಲಿ ಫೈವ್ ಪರ್ಸೆಂಟು ಸಿಗೋಲ್ಲ ನಿಮಗೆ ಏ ಇಲ್ಲ ಸ್ವಾಮಿ ಎಲ್ಲ ಓಟ ಆಯಿತು ಎಲ್ಲೋ ಇಲ್ಲ ಹಿಂಗೆ ಅದು ಬರಲಿಲ್ಲ ಸೊ ಎಲ್ಲ ಬರೇ ಈ ಥರನೇ ನೀವು ಅಪ್ರೋಚಬಲ್ ಹೋಗಿ ಬರೋ ಅಫ್ಕೋರ್ಸ್ ಇನ್ನ ಅರೌಂಡ್ ಫಿಫ್ಟಿ ಕಿಲೋಮೀಟರ್ಸ್ ನಿಮ್ಮ ಬೆಂಗಳೂರಲ್ಲಿ ಅಪ್ರೋಚಬಲ್ಲೇ ಇರುತ್ತೆ ಇನ್ನೂ ಐವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ಬಟ್ ದೆನ್ ನೀವು ಅಲ್ಲಿ ಹೋದಾಗ ಅದರಿಂದ ನೀವು ದುಡಿತೀನಿ ಅನ್ನೋದು ಬಹಳ ದೂರದ ವಿಷಯ ನಾ ಎಗೈನ್ ಎಮ್ ಟೆಲಿಂಗ್ಯೂ ಆದ್ದರಿಂದ ದುಡ್ಕೊತೀನಿ ಅನ್ನೋದು ದೂರದ ವಿಷಯ ಫಸ್ಟು ನಿಮ್ಮ ಜಾಗವನ್ನು ಈ ಥರ ಫೆನ್ಸಿಂಗಿಂದ ಸೇಫ್ ಮಾಡ್ಕೊಳ್ಳಿ ಕರೆಕ್ಟ್ ಯಾವಾಗ ನೀವು ಬೌಂಡ್ರಿ ಹಾಕ್ತೀರಾ ಹೊರಗಡೆ ಇರೋವ್ಗೆ ಓ ಇವರು ಬೆಂಗಳೂರಿನವರು ಅಂತ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಅರ್ಥ ಆಯ್ತಾ ಯಾಕಂದ್ರೆ ಅವ್ರು ಲೋಕಲ್ ಅವ್ರು ಯಾರು ಬೌಂಡ್ರಿ ಹಾಕಲ್ಲ ಬೆಂಗಳೂರವನೇ ಅಯ್ಯೋ ಇದು ನನ್ನ ಜಾಗ ಅಂತ ಅದನ್ನ ಸೇಫ್ ಗಾರ್ಡ್ ಮಾಡೋಕೋಸ್ಕರ ಆದ್ರೂ ಬೌಂಡ್ರಿ ಹಾಕೊಂತಾನೆ ಬೌಂಡ್ರಿ ಹಾಕಿದ್ದಾನೆ ಅಂದರೆ ಬೆಂಗಳೂರವನೇ ಅಂತ ಔಟ್ಸೈಡರ್ ಅಂತಾನೆ ಸೊ ಅವ್ನು ಔಟ್ಸೈಡರ್ ಅಂದ ತಕ್ಷಣ ದೇ ವಿಲ್ ಟ್ರೈ ಟು ಟೇಕ್ ಆಲ್ ಅಡ್ವಾಂಟೇಜಸ್ ಎಲ್ಲ ಥರದ ಒಂದು ಅಡ್ವಾಂಟೇಜ್ ತೊಗೊಳಕ್ಕೆ ಪ್ರಯತ್ನ ಪಡ್ತಾರೆ ಇದೊಂದು ಇನ್ಫಾರ್ಮೇಶನ್ ಥರ ನಾನು ನಿಮ್ಗೆ ಹೇಳ್ತಿರೋದು ಆ ಆ ಒಂದು ಅವರ ಸಹಾಯವೂ ಬೇಕಾಗ್ತದೆ ಇಲ್ಲ ಅಂತಲ್ಲ ಬಟ್ ಹಾಗಂತ ಕಂಪ್ಲೀಟ್ಲಿ ಅವ್ರನ್ನ ನಂಬ್ಕೊಂಡು ಕೂತ್ಕೊಳ್ಳೋದು ಸ್ವಲ್ಪ ರಿಸ್ಕಿ ಫ್ಯಾಕ್ಟ್ರ್ ಅಂತ ನನ್ನ ಅಭಿಪ್ರಾಯ ಸೊ ನೋಡಿ ನಿಮ್ಮ ನಿಮ್ಮ ಒಂದೊಂದು ಸಿಚುವೇಶನ್ ಪ್ರಕಾರ ನೀವು ಅದನ್ನು ಅನ್ವಯಿಸ್ಕೊಳ್ಳಿ ಕನೆಕ್ಟಿಂಗಾ ಈ ಜಾಗ ಒಂದು ಇದು ಕನೆಕ್ಟಿಂಗು ಈ ಜಾಗ ಹಿಂಗಿದೆ ಇಲ್ಲೊಂದು ತೆಂಗಿನ ಮರ ಆಯ್ತಪ್ಪ ಅದು ರಿಜಿಸ್ಟರ್ ಮಾಡಿ ಕೊಡೋರು ಹಿ ಸೆಡ್ ದ್ಯಾಟ್ ಕಂಡೀಷನ್ ನಂಬರ್ ಒನ್ ಯು ನೀವು ಮೂರು ಅಂದರೆ ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಇದು ಮೂರು ತೊಗೋಬೇಕು ಒಂದು ತೆಂಗಿನ ಮರ ಪಕ್ಕದವ್ರಿಗೆ ಬಿಟ್ಕೊಡ್ಬೇಕು ಒಂದು ತೆಂಗಿನ ಮರ ಓಕೆ ಅದಕ್ಕೆ ನಾನು ಅರವತ್ತು ತೆಂಗಿನ ಮರ ಹಾಕ್ಸೀನಿ ನಾಟ್ ಟು ಟೇಕ್ ಎನಿ ಕೈಂಡ್ ಆಫ್ ರಿವೆಂಜರ್ ಬಟ್ ದೆನ್ ನಾನು ಆ ಒಂದು ತೆಂಗಿನ ಮರ ಅವನಿಗೆ ಕೊಡಬೇಕು ಅಂತಂದರೆ ಎಷ್ಟು ಸಿ ಬೇಜಾರು ವಿಷಯ ಅಲ್ಲ ಅವನು ಸೇಲ್ ಫಾರ್ಮ್ ಲ್ಯಾಂಡ್ ಲ್ಯಾಂಡ್ ಸೇಲ್ ಮಾಡ್ಬೇಕಾರೆ ಈ ಸೇಲ್ಸ್ ಕಂಡೀಷನ್ ನಂಬರ್ ಒನ್ ಇಸ್ ಮೂರು ತಗೋಬೇಕು ಸರಿಯಪ್ಪ ತಗೊಳ್ತೀನಿ ತೆಂಗಿನ ಮರ ಅವನಿಗೆ ಬಿಟ್ಕೊಡ್ ಅವನಿಗೆ ಅಂದ್ರೆ ಯಾವ್ದ್ರಿ ಇದು ನ್ಯಾಯ ಮರ ಒಂದು ಬಿಟ್ಕೊಡ್ಬೇಕಂತ ತೆಂಗಿನ ಮರ ಅವನಿಗೆ ಬಿಟ್ಕೊಡ್ಬೇಕಂತ ಈಗ ನಾ ಬಂದಿರೋದು ಏನಕ್ಕೆ ಮರ ಹಾಕ್ತಾನೆ ನೀನು ಸ್ಟಾರ್ಟಿಂಗ್ ಪಾಯಿಂಟ್ ತೆಂಗಿನ ಮರ ಬಿಟ್ಕೊಡುವಂದ್ರೆ ಹೆಂಗ್ಯಾರ ಬಿಟ್ಕೊಡ್ರ ಮತ್ತೆ ಅರ್ಥ ಆಗ್ತಾಯ ಫಸ್ಟ್ ನೀನು ಲ್ಯಾಂಡ್ ತಗೊಳಕೆ ಹೋಗ್ದಾಗೆ ಒಂದು ತೆಂಗಿನ ಮರ ಅವನು ಇದೇ ಆಗೋದು ತುಂಬ ಕಷ್ಟ ಇದೆ ನೀವು ಫಾರ್ಮಿಂಗ್ ಅನ್ನೋದು ಇಟ್ ಈಸ್ ಎ ಲ್ಯಾಂಡ್ ಆಫ್ ಫ್ಯಾಂಟಸಿ ಇಟ್ ಈಸ್ ಎ ಲ್ಯಾಂಡ್ ಆಫ್ ಫ್ಯಾಂಟಸಿ ಸರ್ ಅಷ್ಟು ದೂರ ಹೋದ್ರೆ ಹೆಂಗಿರುತ್ತೆ ಗೊತ್ತಾ ಅಂದರೆ ಆ ದೂರ ಅಷ್ಟು ದೂರ ಹೋಗೋರ್ಗು ಆಗೋ ನೋವು ಆಗೋ ಟೈಮ್ ಲಾಸು ಎನರ್ಜಿ ಲಾಸು ದುಡ್ಡಿನ ಲಾಸು ಇದೆಲ್ಲ ನೆನ್ಸ್ಕೊಂಡ್ರೆ ಹೂ ಕ್ಯಾನ್ ಪೇಶನ್ಸ್ಲಿ ಪ್ಯಾಷನ್ಲಿ ಗೋ ಹೀ ವಿಲ್ ಸಿ ದಟ್ ಫ್ಯಾಂಟಸಿ ಲ್ಯಾಂಡ್ ಇದೆ ಫ್ಯಾಂಟಸಿ ಲ್ಯಾಂಡ್ ಬಟ್ ಅದಕ್ಕೆ ಮುಂಚೆ ಆ ಸಫರ್ ಆಗೋ ಸರ್ ಲೆಂತ್ ಇರುತ್ತಲ್ಲ ಹೌದು ಕಷ್ಟ ಇದೆ ಲೇಬರ್ ಇಟ್ಕೊಂಡು ಇಷ್ಟು ಗಿಡ ಏನಾದ್ರೂ ಇವರು ಏನಾದರೂ ಮಾಡೋ ಸಾಧ್ಯ ಇಲ್ಲ ಸರ್ ಯಾವತ್ತೂ ತೊಗೊಂಡವರು ಓಕೆ ಯಾವುದೋ ಸೊ ಇವಾಗ ಆ ಒಂದು ಸರ್ವೆ ಆ ಇದು ಸರ್ವೆ ಬಾರ್ಡ್ರಿಗೆ ತೆಂಗಿನ ಗಿಡ ಬರ್ತಾ ಇದೆ ಹ್ಞೂ ಅವನು ತೊಗೊಳಕ್ಕೆ ಮುಂಚೆ ಗಣೇಶ್ ಅವರೇ ಒಂದು ಕಂಡೀಷನು ಈ ತೆಂಗಿನ ಗಿಡ ಅವ್ರದು ಅಲ್ಲ ಸ್ವಾಮಿ ತೊಗೊಳಕ್ಕೆ ಮುಂಚೆನೇ ಈ ಥರ ಕಂಡೀಷನ್ ಹಾಕಿದ್ರೆ ಇಲ್ಲ ಸರ್ ಅವರು ಹಂಗೆ ಹೇಳಿದ್ದಾರೆ ನಾನು ಕೊಟ್ಟಿದ್ದೀನಿ ಆಮೇಲೆ ಆ ಲೈನ್ ಹೋಗಿದೆ ಮಧ್ಯ ಗುರುಗಳು ಕೇಳಿದ್ರೆ ಅದ್ರ ಕೆಳಗಡೆ ತೆಂಗಿನ ಗಿಡ ಹಾಕಂಗಿಲ್ಲಪ್ಪ ಯಾಕಂದರೆ ಬೆಳೆದಾಗ ಲೈನಿಗೆ ಟಚ್ ಆಗ್ತದೆ ಲೈನ್ ಶಿಫ್ಟ್ ಮಾಡೋಣ ಅಂದರೆ ಬಂದು ನಿಂತ್ಕೊಂಡ್ಬಿಟ್ಟವನೇ ಇದು ನಾನು ಹಾಕ್ಸಿದ್ದು ನಾನು ಸರ್ಕಾರ ಹಾಕಿರೋ ಲೈನ್ನ ಇವನು ಹಿಂಗೆ ಹಾಕ್ಸೋಕ್ ಸಾಧ್ಯ ಹೌದಪ್ಪ ಎಲ್ಲರೂ ಅಷ್ಟೇ ಕಂಬಿ ಇದು ನಮ್ಮ ಕರೆಂಟ್ ಬೇಕು ಅಂದರೆ ಕಂಬ ಹಾಕ್ಸಿ ಹಾಕ್ಸ್ತಾರೆ ಹಾಗಂತ ಅದು ನಿನ್ನ ಸ್ವತ್ತು ಹೆಂಗಾಗ್ತದೆ ಅದು ಕಂಬ ಯಾವ ಜಾಗದಲ್ಲಿದೆ ಅದು ನನ್ನ ಲ್ಯಾಂಡು ಇಲ್ಲ ಜಾಗ ಇರ್ಬೋದು ಕಂಬ ನಾನು ಹಾಕ್ಸಿದ್ರೆ ಸೊ ಕಂಬ ನಂದು ಇನ್ನು ತೆಗಿಬೇಕಾದ್ರೆ ನಂಗೆ ದುಡ್ಡು ಕೊಡ್ಬೇಕು ನೀವು ಈ ಥರ ಕಿರಿಕಿರಿಗಳು ಜಾಸ್ತಿ ಕಿರಿಕಿರಿ ಈ ರಿಜಿಸ್ಟರ್ ಆಗಿದೆ ನಂದು ನನ್ನ ಹಿಂದಿನ ಓನರ್ ಹತ್ರ ಅಂದರೆ ನಾನು ಯಾರ ಹತ್ರ ಖರೀದಿ ಮಾಡಿದ್ನು ಅವನ ಹತ್ರ ಇವ್ನ ಪರ್ಮಿಷನ್ ತೊಗೊಂಡು ಇದು ಹಾಕಿದಾನೆ ಜೋಳ ಹಾಕಿದ್ದಾನೆ ನನ್ನ ಕೈಗೆ ಬಂದಮೇಲೆ ಹೆಂಗೆ ಕತೆ ಈಗ ನೀವು ಇದನ್ನೆಲ್ಲ ಇದನ್ನ ರೋಟ್ರಿ ಹೊಡಿಸಿದ್ದಕ್ಕೆ ನನ್ನ ಗ್ಲಾಸ್ ಆಯ್ತು ಹದಿನೈದು ಸಾವಿರ ಕೊಡಿರಿ ಹದಿನೈದು ಸಾವಿರ ಬಾಯಿ ಬಿಟ್ರೆ ಹಫ್ತಾ ವಸೂಲಿ ಅಕ್ಕಪಕ್ಕದವ್ರು ಮಾತ್ರ ಕಾಯ್ತಿರ್ತಾರೆ ನೀ ಕನ್ನಡ ಹಾಕೊಂಬಂದಿದ್ಯಾ ಐದು ಸಾವಿರ ಕೊಡುಸಡ್ಡಿ ಹಾಕೊಂಬಂದಿದ್ಯಾ ಹತ್ತು ಸಾವಿರ ಕೊಡು ಇದೇ ರೀ ಅಂದ್ರೆ ಇದು ಏನಾಗಿದೆ ಅಂದ್ರೆ ಹಳ್ಳಿ ಜನ ಅನ್ನೋಂಥದ್ದನ್ನು ನಾನು ಇದ್ರಕ್ಕೆ ಹೇಳ್ತಿಲ್ಲ ಬಟ್ ದೆ ಟ್ರೈ ಟು ಫೆಚ್ ಆ್ಯಸ್ ಮಚ್ ಆ್ಯಸ್ ಮನಿ ಫ್ರಮ್ ಯು ಏನು ಬೇಡ ತೆಂಗಿನ ಮರದಿಂದ ಎಳ್ನೀರು ಇಳಿಸ್ಬೇಕಪ್ಪ ಇಲ್ಲಿ ಲೋಕಲ್ನವನು ಆದರೆ ಹನ್ನೆರಡು ರೂಪಾಯಿ ಒಬ್ಬೊಬ್ಬ ಅಂದರೆ ಹದಿನೈದು ರೂಪಾಯಿ ಈ ಏ ನೋಡ ಅವ್ರು ಫೋನ್ ಮಾಡೋರು ಅದು ಕೋಡ್ ಹೊರ್ಡೋದು ಏ ನೋಡ ಬೆಂಗ್ಳೂರವ್ರು ಬಂದಿರೋ ಕಣ ಇದು ಕೀಳ್ಬೇಕಣ ಇದು ಕೀಳ್ಬೇಕಂತಂದ ತಕ್ಷಣ ಅವನು ಅದು ಹದಿನೈದನ್ನ ಇಪ್ಪತ್ತೈದು ಮಾಡಿಬಿಡ್ತಾನೆ ಅದೇ ಏನೋ ಕಿತ್ತು ಹಾಕದ್ಮೇಲೆ ಹೇಳೋದವನು ಸೊ ನಮಗಾಗಿರೋ ಈ ಲೋಕಲ್ ಅನುಭವದಲ್ಲಿ ಇಟ್ಸ್ ಹೌದು ಇವನ್ನೆಲ್ಲ ಸಹಿಸ್ಕೊಂಡು ಇಂಥ ಒಂದು ತೋಟನ ಮೂರು ವರ್ಷ ಮಾಡಿದ ಮೇಲೆ ಶೂರ್ಲಿ ಯು ವಿಲ್ ಫೀಲ್ ದಟ್ ಹಾ ಅಂದ್ರೆ ಈ ಥರ ಪ್ರಾಬ್ಲಮ್ಸು ಪೇಟಲ್ಲೂ ಇರುತ್ತೆ ಅಂತ ಇಟ್ಕೊಳ ಜನ ಅಲ್ಲಿ ಬರುತ್ತೆ ಬಂದೇ ಬರುತ್ತೆ ಬಟ್ ದೆನ್ ಇವೆನ್ಚುಲಿ ಈ ತೋಟದಲ್ಲಿ ಆಗ್ತಕ್ಕಂಥ ಅನುಭವ ಹೊಸದು ನಮಗೆ ರೂಪಗಳು ಬೇರೆ ಆ ಬೌಂಡ್ರಿ ಹಾಕ್ಬೇಕಾರೆ ಸ್ವಲ್ಪ ತೊಳ್ಳಾಕ್ರೆ ಎರಡಡಿ ತಳ್ಳಕ್ರೆ ಅಂತ ಬಸ್ ಟೂ ಫೀಟ್ ಇನ್ ಬೆಂಗಳೂರು ಇಸ್ ಹ್ಯೂಜ್ ಇಲ್ಲಿ ಆಯ್ತು ಇವಾಗ ಹೋಗ್ತಾ ಹೋಗ್ತಾ ಇವಾಗ ಸರ್ ಎರಡು ಎಕರೆ ಬಂದು ಇವಾಗ ಒಂದು ಒಂದು ಎಕರೆಗೆ ಬಂದಿದೆ ಸರಿನಾ ಒಂದು ಎಕರೆ ಅರ್ಧ ಇನ್ನೊಂದು ಟ್ವೆ ಇಯರ್ಸ್ ಆಗಲಿ ಅರ್ಧ ಎಕರೆ ಇಸ್ ಹ್ಯೂಜ್ ಅರ್ಧ ಎಕರೆ ಎಂತ ತೋಟ ಮಾಡ್ಬೋದು ಅಲ್ವಾ ಸರ್ ಸೊ ನಾನು ಹೇಳೋದೇನು ಅಂದ್ರೆ ಹೋಗ್ತಾ ಹೋಗ್ತಾ ಇವಾಗ ಏನು ಬೇಡ ಗಟ್ಟಲೆ ಮಾಡ್ತಿದ್ದವರೆಲ್ಲ ಗುಂಟೆ ಲೆಕ್ಕಕ್ಕೆ ಬಂದ್ಯಾರ ಗುಂಟೆ ಲೆಕ್ಕ ಮಾಡ್ತಿದ್ದವರೆಲ್ಲ ಅಡಿ ಲೆಕ್ಕಕ್ಕೆ ಬಂದಿಯಾರ ಎಮ್ ಎಮ್ ಲೆಕ್ಕಕ್ಕೆ ಬರೋದು ಬಾಕಿ ಇದೆ ಹಾ ಸೊ ಅಬ್ವಿಯಸ್ಲಿ ಆ ಎರಡು ಅಡಿ ಈ ಲೆಂತ್ಗೆ ಈ ಲೆಂತ್ಗೆ ಎರಡು ಅಡಿ ಅಲ್ಲ ಈ ಬ್ರೆಡ್ತ್ಗೆ ಎರಡು ಅಡಿ ಅಂದರೆ ಆ ಲೆಂತ್ಗೆ ಎರಡು ಅಡಿ ಫುಲ್ಲು ಹೋಗ್ಬಿಡುತ್ತೆ ಒಂದು ಎರಡು ಸೈಟೇ ಹೋಯ್ತು ಹ್ಞೂ ಸೊ ಹಾಗಾಗಿ ಎಂಟುನೂರು ಅಡಿ ಅಂದರೆ ಸಾವಿರದ ಆರುನೂರು ಅಡಿ ಹೋಯ್ತು ಈ ಥರ ಲೆಕ್ಕ ಈ ಥರ ಲೆಕ್ಕ ತಗೊಂಡ್ರೆ ಈ ಫಾರ್ಮಿಂಗ್ ರೆಡಿ ಫಾರ್ಮಿಂಗ್ ಮಾಡಿ ಪೀಸಸ್ ಮಾರ್ತಾರಲ್ಲ ಯಾಕಂದ್ರೆ ಮಾರೋವನ್ಗೂ ಜ್ಞಾನ ಇರುತ್ತೆ ಅಡಿ ಏನು ವಿಷಯ ಅಂತ ಕೊಳ್ಳೋನು ಹೀ ಇಸ್ ಬೆಟರ್ ಅನುಭವನ ಹೇಳ್ತಾರೆ ಹೈವೇಲೆ ಹೋಗ್ತಾ ರೀ ಗಾಡೀಲಿ ಎಳ್ನೀರಿ ಕುಡಿಯೋಕೆ ಇಳಿಸಿ ನಿಮಗೆ ಒಂದು ರೇಟು ಅಲ್ಲಿ ಲೋಕಲ್ವನು ಕುರಿಕಾಯೋನೋ ಆಡಕಾಯೋನೋ ಅಂತ ಕೇಳಿ ಅವನಿಗೆ ಒಂದು ರೇಟ್ ಈಗ ನಾವು ಅದಕ್ಕೇನು ಹೇಳ್ತೀವಿ ಅಂದ್ರೆ ಈಗ ನಾವೇ ಹುಣಸೂರು ಮೈಸೂರು ರೋಡಲ್ಲಿ ತಿರ್ಗಾಡುವಾಗ ಅಲ್ಲಿ ಏನೋ ಒಂದು ನಿಲ್ಸ್ಬಿಟ್ಟು ಏನೋ ಅಂದ ಹಣ್ಣು ಕೇಳಿದ್ರೆ ಕಾರ್ ನೋಡಿ ರೇಟ್ ರೇಟ್ ಹೇಳ್ತಾರೆ ಹೌದು ನೀವು ನಡ್ಕೊಂಡು ಹೋದ್ರೆ ಒಂದು ರೇಟು ಇಲ್ಲ ಲ್ಯಾಂಡ್ ತಗೋಬೇಕಾದ್ರೆ ಒಂದು ಸಾರ್ ಡಾಕ್ಯುಮೆಂಟ್ಸ್ ಭಾಳ 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 ಇಂಪಾರ್ಟೆಂಟು ಆಮೇಲೆ ಅದ ಒಬ್ಬರಂತಲ್ಲ ಇಬ್ಬರು ಮೂರು ಜನ ಲೀಗಲ್ ಅಡ್ವೈಸ್ ತಗೊಳ್ಳಿ ದಯವಿಟ್ಟು ಆ ಫಾರ್ಮಿಂಗ್ ಖುಷಿ ನಿರಂತರ ಇರಬೇಕು ಅನ್ನೋದಾದ್ರೆ ಇವೆಲ್ಲ ಇನಿಷಿಯಲಿ ಮಾಡಿ ನನಗೆ ತೆಕ್ಕೊಟ್ಟವರು ಅದೆಲ್ಲ ಮಾಡಿದ್ರು ಬೌಂಡ್ರಿನೂ ಅಥವಾ ಹಾಕ್ಸ್ಕೊಟ್ಟ ಒಂದೊಂದು ಕಲ್ಲು ಹಾಕ್ಸೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಆಬ್ವಿಯಸ್ಲಿ ಅದನ್ನು ಸರ್ವೇರ ಹತ್ರ ನಾವು ಸರ್ವೆ ಮಾಡಿಸ್ ಸರ್ವೆ ಮಾಡಿಸದೆ ಮಾತ್ರ ತೊಗೊಬೇಡಿ ಸರ್ ದಯವಿಟ್ಟು ಸರ್ವೆ ಮಾಡಿಸಿ ಸರ್ವೆ ಮಾಡಿಸದೆ ತೊಗೊಂಡ್ರೆ ಭಾಳ ಪ್ರಾಬ್ಲಮ್ ಆಗ್ತದೆ ಅಂದರೆ ಎಲ್ರಿಗೂ ಆಗಿದೆ ಅಂತಲ್ಲ ನೂರಲ್ಲಿ ಒಬ್ರಿಗಾದರೂ ಅವ್ನ ಹಿಂಸೆ ನನಗೆ ಅರ್ಥ ಆಗುತ್ತೆ ಒಬ್ಬನಿಗೆ ಆ ಪ್ರಾಬ್ಲಮ್ ಆದರೂ ನನಗೆ ಅರ್ಥ ಆಗುತ್ತೆ ನನಗೆ ಕೊಡಿಸಿದವರು ಒಳ್ಳೆಯ ಜನ ಅವರೆಲ್ಲ ಸರ್ವೆ ಮಾಡಿಸಿದ್ರು ಸರ್ವೇಯರ್ ಬಂದು ಅಕ್ಕಪಕ್ಕದವ್ರಿಗೆ ನೋಟಿಸ್ ಕೊಟ್ಟು ಅವರೂ ಬಂದು ನೋಡಿ ಈಗ ಮೊನ್ನೆ ನನ್ನ ಪಕ್ಕದವರೆಲ್ಲ ಅವ್ರ ಪಕ್ಕದ್ದು ಸರ್ವೇಯರ್ ಬಂದು ಸರ್ವೆ ಮಾಡಿದ್ದಾರೆ ಕಲ್ಲು ಹಾಕಿದ್ದಾರೆ ಆ ಕಡೆ ಇರೋನು ವಿಟ್ನೆಸ್ ಮಾಡಿದ್ದಾನೆ ಮತ್ತು ಅವ್ರ ಅಣ್ಣ ಬಂದು ಅದನ್ನ ನಾವು ಬೇರೆ ಸರ್ವೆ ಮಾಡಿಸ್ಕೊತೀವ್ರಿ ಇದು ನಿಮ್ಮ ಬೌಂಡ್ರಿ ಅಲ್ಲ ಡು ಇವ್ಡು ಬೆಂಗಳೂರವ್ರು ಬಂದು ಅಲ್ಲಿ ನೀವು ಇದು ಮಾಡೋಕ್ಕಾಗುತ್ತಾ ಹೌದು ಆ್ಯಂಡ್ ವಿ ಆರ್ ನಾಟ್ ಇನ್ನೇ ಲೋಕಲ್ ಇದ್ದೇನೆ ನೀವು ಕಾಂಟ್ ಸೊ ಫಾರ್ಮಿಂಗ್ ಈಸ್ ನಾಟ್ ಲೈಕ್ ನಾವು ಫಸ್ಟ್ ಲ್ಯಾಂಡ್ ಸೇಫ್ ಮಾಡ್ಕೋಬೇಕು ಆಮೇಲೆ ಗಿಡಗಳು ಸೇಫ್ ಆಗ್ತವೆ ಹೌದು